ಸ್ನೇಹಿತರೆ, ಇವತ್ತು ನಾವು ಟೈಮ್ ಅಂಡ್ ವರ್ಕ್ ಅಥವಾ ಕೆಲಸ ಮತ್ತು ಸಮಯದ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡೋಣ. ಈ ಕಾನ್ಸೆಪ್ಟು ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ಇದರಲ್ಲಿ 1 or 2 ಕ್ವಶನ್ಸ್ ಎವ್ರಿ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಸೊ ಇವತ್ತು ನಾವು ಇದ್ರ ಮೇಲೆ ಡಿಸ್ಕಸ್ ಮಾಡೋಣ. ಈ ಇದ್ರ ಮೇಲೆ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಕಾನ್ಸೆಪ್ಟ್ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗೊತ್ತಿರಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎ ಅನ್ನೋ ವ್ಯಕ್ತಿ ಎ ಯು ಒಂದು ಕೆಲಸವನ್ನ ಎನ್ ದಿನದಲ್ಲಿ ಮಾಡಿದರೆ, ಎನ್ ದಿನದಲ್ಲಿ ಅಂದ್ರೆ ಎನ್ ಎಷ್ಟು ದಿನ ಆಗಿರ್ಬೋದು, ಎನ್ 1 2 3, ಎನ್ ಈಕ್ವಲ್ ಟು 1 2 3, ಹಿಂಗೆ ಎಷ್ಟು ದಿನ ಆಗಿರ್ಬೋದು, ಎನ್ ದಿನದಲ್ಲಿ ಕೆಲಸ ಮಾಡಿದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಅದು 1/n ಆಗಿರುತ್ತೆ. ಇದು ಒಂದ್ 1/n ಅನ್ನೋದು ಒಂದ್ ದಿನಕ್ಕೆ ಮಾಡಂತ ಕೆಲಸ, ಅಂದ್ರೆ ಅವನ ಸಾಮರ್ಥ್ಯ. ಅವನ್ ಎಷ್ಟೇ ಕೆಲಸ ಮಾಡಿದ್ರು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೋ ಅದನ್ನ ಸಾಮರ್ಥ್ಯ ಅಂತ ಹೇಳ್ತೀವಿ, ಅವನ ಸಾಮರ್ಥ್ಯ ಅಂತ ಹೇಳ್ತೀವಿ. ಇದು ಸಾಮರ್ಥ್ಯ. ಎನ್ ದಿನದಲ್ಲಿ ಅವನು ಕೆಲಸ ಕಂಪ್ಲೀಟ್ ಮಾಡ್ತಾನೆ, ಬಟ್ ಒಂದ್ ದಿನದಲ್ಲಿ 1/n ಪಾರ್ಟ್, ಎನ್ ಪಾರ್ಟ್ ಅಲ್ಲಿ ಒಂದು ಭಾಗ ಮಾಡ್ತಾನೆ, ಹಾಗಾಗಿ ಅದು ಅವನ ಸಾಮರ್ಥ್ಯ. ಅದೇ ತರ ಎರಡು ಜನದ ಕೊಟ್ಟಿರ್ತಾರೆ. ಎಯು ಒಂದು ಕೆಲಸವನ್ನ ಎನ್ 1 ದಿನದಲ್ಲಿ, ಎನ್ 1 ಅಂದ್ರೆ ಎರಡು ಜನ ಬರ್ತಾರಲ್ಲ, ಹಾಗಾಗಿ ನಾನು ಎನ್ 1 ಅಂತ ತಗೊಂತೀನಿ. ಅದೇ ತರ ಬಿ ಯು ಎನ್ 2 ದಿನದಲ್ಲಿ ಕೆಲಸ ಮಾಡಿದೆ ಅಂದ್ರೆ ಎ ಮತ್ತು ಬಿ ಇಬ್ರು ಸೇರಿಕೊಂಡು ಆ ಕೆಲಸ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿನ ಟೈಮ್ ತಗೊಂತಾರೆ ಅಂತ. ಅವಾಗ ನಾವು ಎ ಸಾಮರ್ಥ್ಯ ನಮ್ಗೆ ಗೊತ್ತಿರುತ್ತೆ, ಎನ್ ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದ್ ದಿನಕ್ಕೆ ಅವನು 1/n ಆಗಿರುತ್ತೆ, ನಾವು ಎ ಪ್ಲಸ್ ಬಿ ಕಂಡಿಡ್ತಾ ಇದೀವಿ. ಅದೇ ತರ ಬಿ ಎನ್ 2 ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನು ಒಂದ್ ದಿನಕ್ಕೆ 1/n2 ಅಷ್ಟು ಕೆಲಸ ಮಾಡ್ತಾನೆ. ಎರಡನ್ನು ಇವೆರಡನ್ನು ಲಸಾ ತೆಗೆದು ಕೂಡಿಸಿದಾಗ ನಮಗೆ ಫಾರ್ ಎಕ್ಸಾಂಪಲ್ ಎನ್ 3 ಬರುತ್ತೆ ಅಂತ ಇಟ್ಕೊಳ್ಳಿ. ಎನ್ 3 ಬಂದಾಗ ಇದು ಎನ್ 3 ಎ ಮತ್ತು ಬಿ ಯ ಒಂದು ದಿನದ ಸಾಮರ್ಥ್ಯ. ಇದು ಒಂದ್ ದಿನಕ್ಕೆ 1/n3 ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೋ ಅದರಲ್ಲಿ ಒಂದು ಪಾರ್ಟ್ ನ ಒಂದ್ ದಿನಕ್ಕೆ ಮಾಡ್ತಾರೆ. ಹಾಗಾಗಿ ಇದು ಎ ಮತ್ತು ಬಿ ಎರಡು ಸೇರ್ಕೊಂಡಾಗ ಅವರ ಸಾಮರ್ಥ್ಯ 1/n3 ಆಗಿರುತ್ತೆ. ಅಂದ್ರೆ ಇವ್ ಆ ಕೆಲಸ ಕಂಪ್ಲೀಟ್ ಮಾಡಕ್ಕೆ ಎನ್ 3 ದಿನಗಳು ಬೇಕು. ಸೊ ಇದು ಎರಡನೇ ಪಾಯಿಂಟ್, ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಎನ ಸಾಮರ್ಥ್ಯ ಬಿಗಿಂತ ಎನ್ ರಷ್ಟು ಜಾಸ್ತಿ ಇದೆ. ಈ ತರ ಪ್ರಾಬ್ಲಮ್ ಕೇಳಿದಾಗ ಏನ ಸಾಮರ್ಥ್ಯ, ಇದು ಫಾರ್ ಎಕ್ಸಾಂಪಲ್ ಎನ್ ಇದ್ದ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ 2 ಅಂತ ಹಾಕೊಳ್ಳಿ, ಏನ ಸಾಮರ್ಥ್ಯ ಬಿಗಿಂತ 2 ಜಾಸ್ತಿ ಇದೆ. ಇದರರ್ಥ ಏನ ಸಾಮರ್ಥ್ಯ 2:1 ಆಗುತ್ತೆ. ಇದು ಎ ಅಂದ್ರೆ ಇದು ಬಿ ಅಂದ್ರೆ ಏನ ಸಾಮರ್ಥ್ಯ 2:1. ಬಿ 2 ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತಂದ್ರೆ ಅದನ್ನ ಎ ಕೇವಲ 1 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಹಾಗಾಗಿ ಇದು ಅವರ ಸಾಮರ್ಥ್ಯ, ಇದು ಸಾಮರ್ಥ್ಯ 2:1 ಆಗುತ್ತೆ. ಯಾರ್ದು ಸಾಮರ್ಥ್ಯ ಜಾಸ್ತಿ ಇರುತ್ತೋ ಅವ್ರು ಕಡಿಮೆ ಟೈಮಲ್ಲಿ ಕೆಲಸ ಮಾಡ್ತಾರೆ, ಇದು ಕಾನ್ಸೆಪ್ಟ್. ಹಾಗಾಗಿ ಇದು 1:2 ಆಗುತ್ತೆ. ಏನ ಸಾಮರ್ಥ್ಯ 2 ಇದೆ, ಹಾಗಾಗಿ ಅವನು 1 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಪರ್ಟಿಕ್ಯುಲರ್ ಈ 2 ಪಟ್ಟು ಅಂತ ಇದ್ದಾಗ 1 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಅದೇ ತರ ಬಿದು ಸಾಮರ್ಥ್ಯ ಎಗಿಂತ ಕಡಿಮೆ ಇದೆ, ಹಾಗಾಗಿ ಎಗಿಂತ ಅವನು ಜಾಸ್ತಿ ಟೈಮ್ ತಗೊಂತಾನೆ, ಇದು 2 ದಿನ ಟೈಮ್ ತಗೊಂತಾನೆ. ಈ ತರ ಅಷ್ಟು ಪಟ್ಟು ಎನ್ರಷ್ಟು ಈ ತರ ಕೊಟ್ಟಾಗ ಈ ತರ ರೇಷಿಯೋ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಯಾವ್ದು ರೇಷಿಯೋ ಅಲ್ಲಿ ಸಾಮರ್ಥ್ಯ ಯಾರ್ದು ಹೆಚ್ಚಿಗೆ ಇರುತ್ತೋ ಅವ್ರು ಕಡಿಮೆ ಟೈಮ್ ತಗೊಂತಾರೆ ಅನ್ನೋ ಪಾಯಿಂಟ್ ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಬರೋದು, M1 × P1 / W1 = M2 × P2 / W2. ಇದರಲ್ಲಿ M1 ಅಂದ್ರೆ ಮ್ಯಾನ್, P1 ಅಂದ್ರೆ ಟೈಮ್, W ಅಂತಂದ್ರೆ ವರ್ಕ್, M2 ಅಂದ್ರೆ ಕೂಡ ಮ್ಯಾನ್ ಟೈಮ್ ವರ್ಕ್. ಇಲ್ಲಿ ಟೈಮ್ ಅನ್ನೋದು ದಿನ ಆಗಿರ್ಬೋದು, ಗಂಟೆಗಳಾಗಿರ್ಬೋದು, ಅಥವಾ ನಿಮಿಷಗಳು ಕೂಡ ಆಗಿರ್ಬೋದು, ಅಥವಾ ಇವು 3 ಸೇರ್ ಆಗಿರ್ಬೋದು. ಇವು 3 ಎಟ್ ಎ ಟೈಮ್ ಕೊಟ್ಟಾಗ ಇದನ್ನ ಫ್ರಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಲ್ಟಿಪ್ಲೈ ಅಲ್ಲಿ ಇಟ್ಕೊಂಡ್ಬಿಡೋದು ಅಷ್ಟೇ. ನೆಕ್ಸ್ಟ್ ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ ಈ ವಸ್ಟ್ ಈ ತರ ಪ್ರಾಬ್ಲಮ್ ಕೊಟ್ಟು ಇದರಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ನ ಅವರು ಕೇಳ್ತಾರೆ, ಅದ್ ಕೊಟ್ಟಿರಲ್ಲ ಅದು ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇದು 50 ಬಟ್ಟೆ ತಯಾರಿಸ್ತೀವಿ, ಯಾವ್ದೋ ಒಂದು ಬಟ್ಟೆನ 50 ಪೀಸ್ ಬಟ್ಟೆನ ತಯಾರಿಸ್ತಾರೆ 10 ಜನ 10 ದಿನದಲ್ಲಿ 50 ಪೀಸ್ ಬಟ್ಟೆ ತಯಾರಿಸ್ತಾರೆ. ಹಾಗಾದ ಅಂದ್ರೆ 20 ಜನ 5 ದಿನದಲ್ಲಿ ಎಷ್ಟು ಬಟ್ಟೆ ತಯಾರಿಸುತ್ತೆ ಈ ತರ ಕೇಳ್ತಾರೆ. ಈ ತರ ಪ್ರಾಬ್ಲಮ್ ಕೇಳಿದಾಗ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇದಿಷ್ಟು
ಇದಕ್ಕೆ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ ಪಾಯಿಂಟ್ಸು. ನಾನು ಈ ಈ ಕಾನ್ಸೆಪ್ಟ್ನ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ, ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅಂತ ಎರಡು ಪಾರ್ಟನ್ನ ಎರಡು ಪಾರ್ಟನ್ನಾಗಿ ಡಿವೈಡ್ ಮಾಡ್ತೀನಿ. ಇದರಲ್ಲಿ ಒಂದೇ ಪಾರ್ಟಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ನ ಈಸಿ ಪ್ಲಸ್ ಮೀಡಿಯಂ ಲೆವೆಲ್ಗೆ ಈಸಿ ಪ್ಲಸ್ ಮೀಡಿಯಂ ಲೆವೆಲ್ನ ಪ್ರಾಬ್ಲಮ್ಸ್ನ ಪಾರ್ಟ್ ಒನ್ ಅಲ್ಲಿ ಮಾಡಿದ್ದೀನಿ, ಮತ್ತು ಮೀಡಿಯಂ ಪ್ಲಸ್ ಟಫ್ ಆಗಿರೋಂಥ ಸ್ವಲ್ಪ ಟಫ್ ಅಂದರೆ ಯಾವ ಲೆವೆಲ್ಗೆ ಅಂದರೆ 10+2 ಲೆವೆಲ್ಗೆ ಮಾತ್ರ, ಡಿಗ್ರಿ ಲೆವೆಲಿಗೆಲ್ಲ, ಡಿಗ್ರಿ ಬ್ಯಾಂಕಿಂಗ್ ಆ ಲೆವೆಲ್ಗೆಲ್ಲ. ಕೆಲವೊಂದಿಷ್ಟು ಡಿಗ್ರಿ ಲೆವೆಲ್ಗೆ ಕೂಡ ಈ ಇದರಲ್ಲಿ ಎಷ್ಟು ಲೆವೆಲ್ಗೆ ಇರುತ್ತೆ ಪ್ರಾಬ್ಲಮ್ಸ್ ಆ ಲೆವೆಲ್ಗೆ ಡಿಗ್ರಿ ಲೆವೆಲಲ್ಲಿ ಕವರ್ ಆಗುತ್ತೆ, ಬಟ್ ಬ್ಯಾಂಕಿಂಗಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಟಫ್ ಆಗಿರುತ್ತೆ. ಸೊ ಡಿಗ್ರಿ ಲೆವೆಲ್ ಕೂಡ ಬರುತ್ತೆ, ಬಟ್ 10+2 ಲೆವೆಲ್ಗೆ ಈ ಪಾರ್ಟ್ ಒನ್ ಪಾರ್ಟ್ ಟು ಸಾಕಾಗುತ್ತೆ. ಇದರಲ್ಲಿ ಮಾಡಿರೋಂಥ ಪ್ರಾಬ್ಲಮ್ಸ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ, ಬಟ್ ನೀವು ಹೆಚ್ಚಿಗೆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಸೊ ಇವೆರಡು ಪ್ರಾಬ್ಲಮ್ಸ್ ಇವೆರಡು ಪಾರ್ಟ್ನ ತಪ್ಪದೇ ನೋಡಿ, ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ ಅಂದ್ರೆ ಮೊದಲು ನೀವು ಮೊದಲೇ ಸರಿ ಇದನ್ನ ವಿಡಿಯೋಸ್ ನೋಡ್ತಾ ಇದೆ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಇಷ್ಟ ಆದ ಅಂದ್ರೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ರಶ್ನೆ, 15 ಜನ ಮಹಿಳೆಯರು 3 ದಿನದಲ್ಲಿ 30 ಗೊಂಬೆ ತಯಾರಿಸಿದರೆ 50 ಗೊಂಬೆಯನ್ನ 1 ದಿನದಲ್ಲಿ ತಯಾರಿಸಲು ಎಷ್ಟು ಮಹಿಳೆಯರು ಬೇಕು? ತುಂಬಾ ಈಸಿ ಆದ ಪ್ರಾಬ್ಲಮ್ ಇದು, ಈಸಿ ಟೈಪ್ ಅಲ್ಲಿ ಬರುತ್ತೆ. ಅದರಲ್ಲಿ 10+2 ಲೆವೆಲ್ ಅಂದ್ರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಲೆವೆಲ್ಗೆ ಈ ತರದ ಈಸಿ ಕ್ವಶನ್ಸ್ ನ ಕೇಳ್ತಿರ್ತಾರೆ. ರೈಲ್ವೆ ಗ್ರೂಪ್ ಟಿಗೂ ಕೂಡ ಈ ತರದ ಕ್ವಶನ್ಸ್ ನ ಕೇಳಬಹುದು. ಹಾಗಾಗಿ ಇದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರೋ ಪ್ರಾಬ್ಲಮ್. ಇದು ಸಿಂಪಲ್ ಆಗಿ ನಮ್ಗೆ ಗೊತ್ತಿರೋ ಒಂದು ಫಾರ್ಮುಲಾ ಗೊತ್ತಿರೋ, ಮ್ಯಾನ್ ಇಂಟು ಟೈಮ್ ಡಿವೈಡೆಡ್ ಬೈ ವರ್ಕ್ ಈಕ್ವಲ್ ಟು ಮ್ಯಾನ್ ಇಂಟು ಟೈಮ್ ಡಿವೈಡೆಡ್ ಬೈ ವರ್ಕ್. ಇಲ್ಲಿ ಕೆಲಸ ಸೇಮ್ ಇದ್ದಾಗ ಮ್ಯಾನ್ ಇಂಟು ಟೈಮು ಎಷ್ಟು ಜನ ತಗೊಂತಾರೆ, ಎಷ್ಟು ದಿನ ಕೆಲಸ ಮಾಡ್ತಾರೆ, ಮತ್ತೆ ಅದೇ ಕೆಲಸದ ಡಿಫ್ರೆಂಟ್ ಪಾರ್ಟ್ನ ಎಷ್ಟು ಜನ ತಗೊಂತಾರೆ, ಎಷ್ಟು ದಿನದಲ್ಲಿ ಮುಗಿಸ್ತಾರೆ, ಎರಡು ಒಂದೇ ಕೆಲಸ ಮಾಡುವಾಗ ಯಾವ್ದಾದ್ರು ಒಂದು ಪಾರ್ಟ್ ನಮಗೆ ಗೊತ್ತಿಲ್ಲ ಅಂದ್ರೆ ಕಂಡಿಡಿಯಕ್ಕೆ ಈ ತರ ಫಾರ್ಮುಲಾ ಯೂಸ್ ಮಾಡ್ತಾರೆ. ಇದನ್ನ M1 ಇದು M2, ಇದು ಒಂದೇ ಕೆಲಸ, ಇದು ಎರಡನೇ ಕೆಲಸ. ಸೊ ಇದನ್ನ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಕಂಡುಹಿಡಿಯಬಹುದು. ನಮ್ಗೆ ಗೊತ್ತಿರೋ ಹಾಗೆ 15 ಜನ ಮಹಿಳೆಯರು 3 ದಿನದಲ್ಲಿ 30 ಗೊಂಬೆ ತಯಾರಿಸಿದ್ರು. ಇಲ್ಲಿ 15 ಜನ ಅನ್ನೋದು ಮ್ಯಾನ್, 3 ದಿನ ಅನ್ನೋದು ಟೈಮು, 30 ಗೊಂಬೆ ಅನ್ನೋದು ವರ್ಕ್. ಸೊ ಇದನ್ನು ಒಂದೇದ್ರಲ್ಲಿ 15 × 3 / 13 ಬರ್ಕೊಂತೀನಿ. ನೆಕ್ಸ್ಟ್ 50 ಗೊಂಬೆಯನ್ನು ತಯಾರಿಸಲು 1 ದಿನದಲ್ಲಿ ಎಷ್ಟು ಮಹಿಳೆಯರು ಬೇಕು? ಸೊ ಅವ್ರು ಕೇಳಿರೋದು ಮ್ಯಾನ್ M2, ನಮ್ಗೆ M2 ಅದು ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕಾಗಿದ್ದು. ಟೈಮ್ ಕೊಟ್ಟಿರೋದು 1 ದಿನ ಮಾತ್ರ ಅಂತ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವರ್ಕ್ ಕೊಟ್ಟಿದ್ದಾರೆ 50 ಗೊಂಬೆ ತಯಾರಿಸಕ್ಕೆ. ಇದರಲ್ಲಿ ನಿಮ್ಗೆ ಗೊತ್ತಿರೋದು ಕೇವಲ M2 ಮಾತ್ರ, M2 ನ ಫೈಂಡ್ ಔಟ್ ಮಾಡಿದೆ ಅಂದ್ರೆ ಎಷ್ಟು ಮಹಿಳೆಯರು ಬೇಕು ಅನ್ನೋದನ್ನ ನಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಇದು 15 × 3, ಇದು 50 ಮೇಲೆ ಬರುತ್ತೆ. ನೆಕ್ಸ್ಟ್ M1 ಗೊತ್ತಿರೋದ್ರಿಂದ M1 ಆ ಕಡೆನೆ ಉಳಿಯುತ್ತೆ, ಈ 1 ಈ ಕಡೆ ಬರುತ್ತೆ. ಸೊ 30 × 1, ಇಲ್ಲಿ 1 0 ಗೆ 1 0 ಹೋಯ್ತು, 1 3 ಗೆ 1 3 ಹೋಯ್ತು. ಸೊ 15 × 5 = 75, ಇದು M2 75 ಅಂದ್ರೆ 50 ಗೊಂಬೆನ ಒಂದೇ ದಿನದಲ್ಲಿ ತಯಾರು ಮಾಡಕ್ಕೆ 75 ಜನ ಮಹಿಳೆಯರು ಬೇಕಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ option B 75. ಪ್ರಶ್ನೆ, ಎಯು ಒಂದು ಕೆಲಸವನ್ನು ಮುಗಿಸಲು 6 ದಿನ ಸಮಯ ಬೇಕು, ಬಿಯು ಅದೇ ಕೆಲಸ ಮುಗಿಸಲು 9 ದಿನ ಬೇಕು. ಹಾಗಾದರೆ ಅವರಿಬ್ಬರು ಸೇರಿ ಅದೇ ಕೆಲಸ ಮಾಡಿ ಮುಗಿಸಲು ಎಷ್ಟು ಸಮಯ ಬೇಕು? ಈ ತರ ಪ್ರಾಬ್ಲಮ್ ಕೇಳಿದಾಗ ಇಲ್ಲಿ ಮೊದಲನೇದು ಎ ಒಂದು ಕೆಲಸ ಮುಗಿಸಲು 6 ದಿನ ಬೇಕು. ಎ ಒಂದು ಕೆಲಸ 6 ದಿನ ಮುಗಿಸ್ತಾನೆ ಅಂತಂದ್ರೆ ಅವನು 1 ದಿನಕ್ಕೆ ಆ 6 ಭಾಗದ 1 ಪಾರ್ಟ್ ಮಾತ್ರ ಮುಗಿಸ್ತಾನೆ, ಅಂದ್ರೆ 1/6, ಅದು ಅವನ ಸಾಮರ್ಥ್ಯ. 6 ದಿನ ಮಾಡೋ ಕೆಲಸನ 1 ದಿನಕ್ಕೆ ಅವನು ಆ 6 ದಿನದ ಕೆಲಸನ 6 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ಮಾತ್ರ 1 ದಿನಕ್ಕೆ ಮಾಡ್ತಾನೆ, ಅದಕ್ಕೆ ನಾನು 1/6 ಅಂತ ಬರ್ಬೋದಿದ್ದೇನೆ. ಅದೇ ರೀತಿ ಬಿಯು ಅದೇ ಕೆಲಸ ಸೇಮ್ ಕೆಲಸ ಅದೇ ಕೆಲಸವನ್ನ 9 ದಿನ ಟೈಮ್ ತಗೊಂತಾನೆ, ಅಂದ್ರೆ 9 ದಿನ ಟೈಮ್ ತಗೊಂತಾನೆ ಅಂತಂದ್ರೆ ಆ ಒಂದು ಕೆಲಸ 9 ಪಾರ್ಟ್ ಮಾಡಿ
ಅದರಲ್ಲಿ ಒಂದು ಪಾರ್ಟ್ನ ಒಂದು ದಿನಕ್ಕೆ ಮಾಡ್ತಾನೆ ಅಂತ ಅರ್ಥ. ಹಾಗಾಗಿ ಇದನ್ನ 1/9 ಅಂತ ಬರ್ಕೊತೀನಿ. ಇದು ಬಿ ಎ ಸಾಮರ್ಥ್ಯ 1/9, ಒಂದು ದಿನಕ್ಕೆ ಮಾಡುವಂಥ ಕೆಲಸ. ಹಾಗಾದರೆ ಅವರಿಬ್ಬರು ಸೇರಿ ಅದೇ ಕೆಲಸ ಮಾಡಿ ಮುಗಿಸಲು ಎಷ್ಟು ಸಮಯ ಬೇಕು? ಸೊ ಈಗ ಎ ಸಾಮರ್ಥ್ಯ ಗೊತ್ತಿದೆ, ಬಿ ಸಾಮರ್ಥ್ಯ ಗೊತ್ತಿದೆ, ಎ ಮತ್ತು ಬಿ ಎರಡು ಸೇರಿ ಎಷ್ಟು ದಿನಕ್ಕೆ ಕೆಲಸ ಮುಗಿಸ್ತಾರೆ ಅಂತ ಕೇಳಿದಾಗ ಎ ಪ್ಲಸ್ ಬಿ ಮಾಡಬೇಕು. ಅಂದರೆ ಎ ಸಾಮರ್ಥ್ಯ 1/6 ಅಂತ ಗೊತ್ತಿದೆ ಮತ್ತು ಬಿ ಸಾಮರ್ಥ್ಯ 1/9 ಅಂತ ಗೊತ್ತಿದೆ. ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಅದು ಒಂದು ದಿನಕ್ಕೆ ಅವರಿಬ್ರು ಸೇರಿ ಎಷ್ಟು ಥರ ಮಾಡ್ತಾರೆ ಅಂತ, ಎಷ್ಟು ದಿನದಲ್ಲಿ ಕೆಲಸ ಒಂದು ದಿನಕ್ಕೆ ಎಷ್ಟು ಪ್ರಮಾಣದ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ನಾನು ಇದನ್ನ ಲಸಾ ತೆಗಿತೀನಿ ಈ ಇದಕ್ಕೆ. ಆರು ಒಂಬತ್ತಕ್ಕೆ ಲಸಾ ತೆಗಿತೀನಿ. ಇಲ್ಲಿ ಮೂರು ಎರಡಲೆ ಮೂರು ಮೂರಲೆ ಅಂದರೆ ಮೂರಲೆ ಆರು, ಆರು ಮೂರಲೆ 18. ಲಸಾ ತೆಗೆದಾಗ ಇಲ್ಲಿ 18 ಬರುತ್ತೆ. ನೆಕ್ಸ್ಟು ಆರು ಮೂರಲೆ 18 ಮೂರು, ಒಂಬತ್ತೆರಡಲೆ 18 ಎರಡು, 5/18. 5/18 ಇದು ಒಂದು ದಿನಕ್ಕೆ ಮಾಡೋಂಥ ಸಾಮರ್ಥ್ಯ. 5/18 ಒಂದು ದಿನಕ್ಕೆ ಸಾಮರ್ಥ್ಯ ಅದೇ ಅಂದರೆ ಟೋಟಲ್ ಆ ಕೆಲಸ ಕಂಪ್ಲೀಟ್ ಮಾಡೋಕೆ ಅವರು ಇದ್ರ ಉಲ್ಟಾ ಆಗುತ್ತೆ, ಮೇಲ್ದ ಕೆಳಗಡೆ ಹೋಗುತ್ತೆ, ಕೆಳಗಡೆ ಮೇಲೆ ಬರುತ್ತೆ. ಇದು ಸಾಮರ್ಥ್ಯ. ಇಲ್ಲಿ ಹೆಂಗೆ ತೊಗೊಂಡಿದ್ದೆವು, ಬಿ 9 ದಿನ ಕೆಲಸ ಮಾಡೋದನ್ನ ಒಂದು ದಿನಕ್ಕೆ 1/9 ಅಂತ ತೊಗೊಂಡಿದ್ದೆವು. ಅದೇ ರೀತಿ ಇಲ್ಲಿ ಬಂದಿರೋದು 5/18 ಅಂತಂದರೆ 18 ದಿನನ 5 ಭಾಗ ಮಾಡಿದ್ರಲ್ಲಿ ಅದರಲ್ಲಿ ಒಂದು ಭಾಗನ ಒಂದು ದಿನಕ್ಕೆ ಮಾಡ್ತಾರೆ ಅಂತ ಅರ್ಥ. ಸೊ ಇದನ್ನು ಉಲ್ಟಾ ಮಾಡ್ಕೊತೀನಿ. 18/ ಎ ಮತ್ತು ಬಿ ಸಾಮರ್ಥ್ಯ, ಇದು ಎ ಪ್ಲಸ್ ಬಿನ ಸಾಮರ್ಥ್ಯ 18/5. ಆದರೆ ಪ್ರಾಬ್ಲಮಲ್ಲಿ 18/ ಆಪ್ಷನಲ್ಲಿ 18/5 ಅಂತ ಕೊಟ್ಟಿಲ್ಲ, ಆಪ್ಷನಲ್ಲಿ ಡೆಸಿಮಲಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಫ್ರ್ಯಾಕ್ಷನಲ್ಲಿ ಆನ್ಸರ್ ಬಂದಿದೆ. ಹಾಗಾಗಿ ನಾವು ಇದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಡೆಸಿಮಲ್ ಕನ್ವರ್ಟ್ ಮಾಡೋದು ಸಿಂಪಲ್, ಇದನ್ನ ಡಿವೈಡ್ ಮಾಡಿದ್ರೆ ಡೆಸಿಮಲ್ ಬರುತ್ತೆ. ಸೊ 5 ಮೂರಲ್ಲಿ 15, ಮೂರು ಉಳಿತು, ಪಾಯಿಂಟ್ ಕೊಟ್ಟಿದ್ದರಿಂದ 30 ಆಯಿತು, 5/6 30 ಆಗುತ್ತೆ. 3.6 ಇದು ಡೇಸ್, ಇದು ಅಂದರೆ ದಿನ. ಮೂರು ದಿನ 3.6 ಡೇಸ್ ಅಂದರೆ ಮೂರುವರೆ ದಿನದ ಮೇಲೆ ಸ್ವಲ್ಪ ಪ್ರಮಾಣ, ಅಂದರೆ 3.6 ದಿನ ಬೇಕು ಅಂದರೆ ಎ ಮತ್ತು ಬಿ ಇಬ್ಬರೂ ಸೇರಿಕೊಂಡು ಆ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ 3.6 ದಿನ ಬೇಕು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ, ಎನ ಸಾಮರ್ಥ್ಯ ಬಿಗಿಂತ 2ರಷ್ಟಿದೆ, ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 18 ದಿನದಲ್ಲಿ ಮುಗಿಸಿದರೆ ಎ ಒಬ್ಬನೇ ಅದೇ ಕೆಲಸವನ್ನು ಮುಗಿಸಲು ಎಷ್ಟು ಸಮಯ ಬೇಕು? ಇಲ್ಲಿ ಎ ಮತ್ತು ಬಿನ ಎನ ಸಾಮರ್ಥ್ಯ ಬಿಗಿಂತ 2ರಷ್ಟಿದೆ ಅಂದರೆ ಇದು ಎ ಇದು ಬಿ. ಎನ ಸಾಮರ್ಥ್ಯ ಬಿಗಿಂತ 2ರಷ್ಟಿದೆ ಅಂತಂದರೆ ಬಿ 2 ದಿನದಲ್ಲಿ ಮಾಡೋ ಕೆಲಸನ ಎ ಒಂದೇ ದಿನದಲ್ಲಿ ಮಾಡ್ತಾನೆ. ಅಂದರೆ ಬಿನ ಸಾಮರ್ಥ್ಯ 2:1, ಇದು ಸಾಮರ್ಥ್ಯ. ಇದು ಸಾಮರ್ಥ್ಯ. ಆದರೆ ಏನ ಸಾಮರ್ಥ್ಯ 2 ಬಿ 2 ದಿನದಲ್ಲಿ ಮಾಡೋ ಕೆಲಸನ ಎ 1 ದಿನದಲ್ಲಿ ಮಾಡ್ತಾನೆ. ಇದು ಟೈಮ್, ಇದು ಸಾಮರ್ಥ್ಯ, ಇದು ಟೈಮ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಏನ ಸಾಮರ್ಥ್ಯ ಬಿಗಿಂತ 2ರಷ್ಟಿದೆ ಅಂತಂದ್ರೆ ಏನ ಸಾಮರ್ಥ್ಯ ಬಿಗಿಂತ 2ರಷ್ಟಿದೆ, ಇದು ಏನ ಸಾಮರ್ಥ್ಯ ಬಿಗಿಂತ 2ರಷ್ಟಿದೆ. ನೆಕ್ಸ್ಟ್ ಅವ್ರು ಕೊಟ್ಟಿರೋದು ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನ 18 ದಿನದಲ್ಲಿ ಮಾಡಿ ಮುಗಿಸುತ್ತಾರೆ. ಅಂದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು 18 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದ್ ದಿನಕ್ಕೆ 1/18 ಆಗುತ್ತೆ. ಅಂದ್ರೆ ಎ ಮತ್ತು ಬಿ ಸೇರಿದಾಗ ಅವರ ಸಾಮರ್ಥ್ಯ 1/18 ಆಗುತ್ತೆ. ಎ ಒಬ್ಬನೇ ಅದೇ ಕೆಲಸವನ್ನ ಮಾಡಿ ಮುಗಿಸಲು ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಲ್ಲಿ ರೇಷಿಯೋ ನಮಗೆ ಸಿಕ್ಕಿರೋದ್ರಿಂದ ಎ ಟು ಬಿ 2:1 ಆಗಿದ್ರಿಂದ ಇದನ್ನ ರೇಷಿಯೋ ಪ್ರೊಪೋರ್ಷನಲ್ ಪ್ರಾಬ್ಲಮ್ ಮೇಲೆ ಇದನ್ನ ಸಾಲ್ವ್ ಮಾಡಬಹುದು. ಇಲ್ಲಿ 2 ಪಾರ್ಟ್ ಇದೆ, ಇಲ್ಲಿ 1 ಪಾರ್ಟ್ ಇದೆ, ಎರಡು ಸೇರಿ ಟೋಟಲ್ 3 ಪಾರ್ಟ್ ಆಯ್ತು. 3 ಪಾರ್ಟ್ ಅಲ್ಲಿ ನಮ್ಗೆ ಗೊತ್ತಿಲ್ದಿರೋದು ಏದ್ ಮಾತ್ರ ಗೊತ್ತಿಲ್ಲ. ಹಾಗಾಗಿ ನಾವು ಏದ್ನ ಫೈಂಡ್ ಔಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಟೋಟಲ್ ಇಬ್ರು ಸೇರಿ ಕೆಲಸ ಮಾಡೋದು 1/18 ಅವ್ರ ಸಾಮರ್ಥ್ಯ. 2 ನಮ್ಗೆ ಗೊತ್ತಿಲ್ಲ, ಹಾಗಾಗಿ 2 ಕಂಡಿವಾಗ 2 ÷
ತ್ರೀ ಅಂತ ಬರ್ಕೊಂತೀನಿ. ಇಲ್ಲಿ ಎರಡ ಒಂದ್ಲೆ ಎರಡ ಒಂಬತ್ತಲೆ, ಒಂಬತ್ತು ಮೂರಲೆ ಇಪ್ಪತ್ತೇಳು, ಒನ್ ಬೈ ಟ್ವೆಂಟಿ ಸೆವೆನ್. ಇದು ಏದ್ ಮಾತ್ರ ಕಂಡುಹಿಡಿಯುವಾಗ ಏದ್ ಮಾತ್ರ ಕಂಡುಹಿಡಿತಾ ಇದ್ದೀನಿ, ಹಾಗಾಗಿ ಏನ ಸಾಮರ್ಥ್ಯ ಟೂ, ಟೋಟಲ್ ಇರೋದು ಮೂರು, ಮೂರು ಪಾರ್ಟಲ್ಲಿ ಎ ಒಬ್ಬನೇ ಎರಡು ಪಾರ್ಟ್ ಮಾಡ್ತಾನೆ, ಅದನ್ನ ನಾನು ಟೂ ಬೈ ತ್ರೀ ಅಂತ ಬರ್ಕೊಂಡಿದ್ದೀನಿ. ಟೋಟಲ್ ಎ ಪ್ಲಸ್ ಬಿ ಇಬ್ರು ಸೇರ್ಕೆ ಮಾಡೋದು ಒನ್ ಬೈ ಏಟೀನ್ ಅವರ್ ಸಾಮರ್ಥ್ಯ. ಏದ್ ಒಬ್ಬನಿಂದ ಸಾಮರ್ಥ್ಯ ಟೂ ಬೈ ತ್ರೀ ಪಾರ್ಟ್ ಮಾಡ್ತಾನೆ, ಹಾಗಾಗಿ ಇಲ್ಲಿ ಬೀದ್ ಕೇಳಲ್ಲ ಅವರು, ಹಾಗಾಗಿ ಏದ್ ಮಾತ್ರ ನಾನು ಬರ್ಕೊಂಡಿದ್ದೀನಿ. ಇದನ್ನ ಸಾಲ್ವ್ ಮಾಡಿದಾಗ ಒನ್ ಬೈ ಟ್ವೆಂಟಿ ಸೆವೆನ್, ಒನ್ ಬೈ ಟ್ವೆಂಟಿ ಸೆವೆನ್ ಅರ್ಥ ಇಪ್ಪತ್ತೇಳು ದಿನದಲ್ಲಿ ಒನ್ ಪಾರ್ಟ್ ನ ಒಂದ್ ದಿನಕ್ಕೆ ಮಾಡ್ತಾನೆ. ಇಪ್ಪತ್ತೇಳು ಪಾರ್ಟ್ ಅಲ್ಲಿ ಒಂದ್ ಕೆಲಸವನ್ನ ಇಪ್ಪತ್ತೇಳು ಪಾರ್ಟ್ ಮಾಡಿದ್ರೆ ಅದರಲ್ಲಿ ಒಂದ್ ಪಾರ್ಟ್ ನ ಒಂದ್ ದಿನಕ್ಕೆ ಮಾಡ್ತಾನೆ, ಅಂದ್ರೆ ಅಷ್ಟು ಪ್ರಾಬ್ಲಮ್ ನ ಅಷ್ಟು ಕೆಲಸವನ್ನ ಕಂಪ್ಲೀಟ್ ಮಾಡಕ್ಕೆ ಇಪ್ಪತ್ತೇಳು ದಿನ ಬೇಕಂತ ಅರ್ಥ. ಇದನ್ನ ರಿವರ್ಸ್ ಅಲ್ಲಿ ಬರ್ಕೋಬೇಕು, ಇಪ್ಪತ್ತೇಳು ದಿನ ಅಂದ್ರೆ ಏ ಅದೇ ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡಿ ಮುಗಿಸೋಕೆ ಇಪ್ಪತ್ತೇಳು ದಿನ ಬೇಕು. ಪ್ರಶ್ನೆ, ಎ ಒಂದು ಕೆಲಸವನ್ನ ಮುಗಿಸಲು ಎಂಬತ್ತು ದಿನ ಬೇಕು, ಆದರೆ ಆತ ಕೇವಲ ಹತ್ತು ದಿನ ಮಾತ್ರ ಆ ಕೆಲಸ ಮಾಡಿದ. ಉಳಿದ ಕೆಲಸವನ್ನ ಬಿಯು ನಲವತ್ತೆರಡು ದಿನಗಳಲ್ಲಿ ಮುಗಿಸಿದರೆ ಎ ಮತ್ತು ಬಿ ಸೇರಿ ಅದೇ ಕೆಲಸವನ್ನ ಮುಗಿಸಲು ಎಷ್ಟು ಸಮಯ ಬೇಕು? ಇದು ಸ್ವಲ್ಪ ಮೀಡಿಯಂ ಲೆವೆಲ್ ಪ್ರಾಬ್ಲಮ್ ಬರುತ್ತೆ, ಮೀಡಿಯಂ, ತೀರಾ ಟಫು ಅಲ್ಲ, ತೀರಾ ಈಸಿನೂ ಅಲ್ಲ, ಮಿಡ್ ಲೆವೆಲ್ ಬರುತ್ತೆ. ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ, ಹಾಗಾಗಿ ಈ ತರ ಪ್ರಾಬ್ಲಮ್ ಆಡ್ ಮಾಡಿದ್ದೀನಿ. ಇಲ್ಲಿ ಎ ಒಂದು ಕೆಲಸ ಮಾಡಿ ಮುಗಿಸಲು ಎಂಬತ್ತು ದಿನ ಟೈಮ್ ಬೇಕು, ಅಂದ್ರೆ ಏನ ಸಾಮರ್ಥ್ಯ ಒಂದು ದಿನಕ್ಕೆ ಒಂದು ದಿನಕ್ಕೆ ಒನ್ ಬೈ ಏಟೀನ್ ಪಾರ್ಟ್ ಮಾಡ್ತಾನೆ, ಏಟೀನ್ ಪಾರ್ಟ್ ಅಲ್ಲಿ ಒಂದ್ ಪಾರ್ಟ್ ಮಾಡ್ತಾನೆ ಒಂದು ದಿನಕ್ಕೆ, ಅಂದ್ರೆ ಆ ಇಡೀ ಕೆಲಸನ ಮುಗಿಸೋಕೆ ಅವನಿಗೆ ಎಂಬತ್ತು ದಿನ ಟೈಮ್ ಬೇಕು. ಆದ್ರೆ ಅವರೇ ಕೊಟ್ಟಿರೋ ಹಾಗೆ ಆತ ಕೇವಲ ಹತ್ತು ದಿನ ಮಾತ್ರ ಕೆಲಸ ಮಾಡಿರ್ತಾನೆ, ಅದನ್ನ ನಾನು ಒನ್ ಬೈ ಏಟೀನ್, ಇದು ಒಂದು ದಿನಕ್ಕೆ ಮಾಡುವಂತ ಕೆಲಸ ಏದ್ದಿದು, ಎ ಒಂದ್ ದಿನಕ್ಕೆ ಮಾಡುವಂತ ಕೆಲಸ ಒನ್ ಬೈ ಏಟೀನ್ ಪಾರ್ಟ್, ಹತ್ತು ದಿನಕ್ಕೆ ಎಷ್ಟು ಮಾಡಿರ್ತಾನೆ ಅಂತಂದ್ರೆ ಒನ್ ಬೈ ಏಟ್ ಪಾರ್ಟ್, ಅಂದ್ರೆ ಎಂಟು ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗನ ಹತ್ತು ದಿನಕ್ಕೆ ಮಾಡಿರ್ತಾನೆ, ಅಂದ್ರೆ ಒನ್ ಬೈ ಏಟ್ ಪಾರ್ಟ್. ಆ ಕೆಲಸ ಎಕ್ಸ್ ಅಂತ, ಆ ಕೆಲಸ ಎಷ್ಟಿರುತ್ತೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಸದ್ಯಕ್ಕೆ ಇಟ್ಕೊಳ್ಳಿ. ಇಲ್ಲಿ ಒನ್ ಬೈ ಏಟ್ ಪಾರ್ಟ್, ಒನ್ ಬೈ ಏಟ್ ಪಾರ್ಟ್ ಅಂದ್ರೆ ಅದು ಟೋಟಲ್ ಇರೋದು ಎಂಟು ಪಾರ್ಟ್, ಅದರಲ್ಲಿ ಸಾರಿ ಎ ಹತ್ತು ದಿನ ಕೆಲಸ ಮಾಡಿದ್ರು ಒಂದ್ ಪಾರ್ಟ್ ಮುಗಿದಾಗಿತ್ತೆ, ಇನ್ನು ರಿಮೈನಿಂಗ್ ಉಳಿದಿರೋದು ಸೆವೆನ್ ಬೈ ಏಟ್ ಪಾರ್ಟ್, ಎಂಟು ಪಾರ್ಟ್ ಅಲ್ಲಿ ಒಂದ್ ಭಾಗ ಮುಗಿದಿದೆ, ಉಳಿದಿರೋದು ಏಳು ಭಾಗ, ಅದನ್ನ ಸೆವೆನ್ ಬೈ ಏಟ್ ಪಾರ್ಟ್ ಅಂತ ಬರ್ಕೊಂತೀನಿ. ಇದು ಎಂದ ಮುಗಿದಂತ ಕೆಲಸ ಒನ್ ಬೈ ಏಟ್ ಪಾರ್ಟ್, ಉಳಿದು ಸೆವೆನ್ ಬೈ ಏಟ್ ಪಾರ್ಟ್. ಈ ಸೆವೆನ್ ಬೈ ಏಟ್ ಪಾರ್ಟ್ ನ ಬಿ ಯು ನಲವತ್ತೆರಡು ದಿನ ಮಾಡಿ ಮುಗಿಸ್ತಾನೆ, ಉಳಿದಿದ್ದು ಸೆವೆನ್ ಬೈ ಏಟ್ ಪಾರ್ಟ್, ಇದು ರಿಮೈನಿಂಗ್, ರಿಮೈನಿಂಗ್ ವರ್ಕ್ ಸೆವೆನ್ ಬೈ ಏಟ್ ಪಾರ್ಟ್. ಇದನ್ನ ನಲವತ್ತೆರಡು ದಿನ ಟೈಮ್ ತಗೊಂಡು ಬಿ ಮುಗಿಸ್ತಾನೆ, ಅಂದ್ರೆ ಬಿ ಒಬ್ಬನೇ ಇಡೀ ವರ್ಕ್ ನ ಎಷ್ಟು ದಿನದಲ್ಲಿ ಮುಗಿಸ್ತಿದ್ದ ಅಂತ. ಇಲ್ಲಿ ನಲವತ್ತೆರಡು ದಿನ ಸೆವೆನ್ ಬೈ ಏಟ್ ಪಾರ್ಟ್ ನ ನಲವತ್ತೆರಡು ದಿನಕ್ಕೆ ಮುಗಿಸಿದ್ದಾನೆ, ಅದು ಕಂಪ್ಲೀಟ್ ಎಂಟು ಏಟ್ ಪಾರ್ಟ್ ವರ್ಕ್ನು ಅವನು ಎಷ್ಟು ದಿನಕ್ಕೆ ಮುಗಿಸಿದ್ದ ಅಂತ ಫೈಂಡ್ ಔಟ್ ಮಾಡಕ್ಕೆ ಇಲ್ಲಿ ಅವನ ಸಾಮರ್ಥ್ಯ ಏಟ್ ಬೈ ಸೆವೆನ್ ಆಗುತ್ತೆ, ಇದು ಉಲ್ಟಾ ಆಗುತ್ತೆ. ಅವನು ಮಾಡಿದ್ದು ನಲವತ್ತೆರಡು ದಿನ, ಸೇಮ್ ಇದೇ ತರ ಮಾಡಿದ್ದು ನಲವತ್ತೆರಡು ದಿನ. ಸೊ ಇದನ್ನ ಇದನ್ನ ಡಿವೈಡ್ ಮಾಡಿದಾಗ ಏಳು ಐದು ಮುಗಿದ್ರೆ ಏಳು ಆರ್ಲೆ ನಲವತ್ತೆರಡು, ಎಂಟು ನಲವತ್ತೆಂಟು. ಸೊ ನಲವತ್ತೆಂಟು ದಿನ ಬೇಕು. ಬಿ ಒಬ್ಬನೇ ಆ ಕೆಲಸ ಕಂಪ್ಲೀಟ್ ಮಾಡಿದ್ರೆ ನಲವತ್ತೆಂಟು ದಿನ ಟೈಮ್ ತಗೊಂತಿದ್ದ, ಇದರಲ್ಲಿ ಸೆವೆನ್ ಬೈ ಏಟ್ ಪಾರ್ಟ್ ನ ನಲವತ್ತೆರಡು ದಿನದಲ್ಲಿ ಮುಗಿಸಿದ್ದಾನೆ, ಅಂದ್ರೆ ಅದರಲ್ಲಿ ಆಲ್ರೆಡಿ ಒನ್ ಒನ್ ಬೈ ಏಟ್ ಪಾರ್ಟ್ ನ ಎ ಮುಗಿಸಿರೋದ್ರಿಂದ ಉಳಿದಿದ್ದ ಕೆಲಸ ನಲವತ್ತೆರಡು ದಿನದಲ್ಲಿ ಮುಗಿಸಿದ್ದಾನೆ. ಸಪೋಸ್ ಎ ಆ ಕೆಲಸ ಮಾಡದೇ ಇರಲಿಲ್ಲ ಅಂದ್ರೆ ಬಿ ಒಬ್ಬನೇ ನಲವತ್ತೆಂಟು ದಿನ ಬೇಕಾಗಿತ್ತು, ಅಂದ್ರೆ ಬಿ ನ ಸಾಮರ್ಥ್ಯ ಒನ್ ಬೈ ಫಾರ್ಟಿ ಏಟ್. ಇದು ಬಿನ ಸಾಮರ್ಥ್ಯ, ಎನ ಸಾಮರ್ಥ್ಯ ಅವರೇ ಕೊಟ್ಟಾಗೆ ಒನ್ ಬೈ ಏಟಿ, ಬಿನ ಸಾಮರ್ಥ್ಯ ಒನ್ ಬೈ ಫಾರ್ಟಿ ಏಟ್ ಅಂತ ನಮಗೆ ಸಿಕ್ತು. ನೆಕ್ಸ್ಟ್ ಕೇಳಿರೋದು ಎ ಮತ್ತು ಬಿ ಸೇರಿ ಅದೇ ಕೆಲಸವನ್ನ ಎಷ್ಟು ಟೈಮ್ ಅಲ್ಲಿ ಮಾಡಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಎ ಪ್ಲಸ್ ಬಿ ಈಕ್ವಲ್ ಟು ಅವನ ಸಾಮರ್ಥ್ಯ ಎನ ಸಾಮರ್ಥ್ಯ ಒನ್ ಬೈ ಏಟಿ,
ಪ್ಲಸ್ ಪಿ ನ ಸಾಮರ್ಥ್ಯ 1/48. ಈಗ ನಾವು ಎರಡಕ್ಕೂ ಲಸಾ ತೆಗೋಣ. 8 10 8 6 48, ಸೊ 10 6 60, 60 × 8 ಮಾಡಿದಾಗ 480. ಸೊ ಎ ಮತ್ತು ಎ ಪ್ಲಸ್ ಬಿ ಈಕ್ವಲ್ ಟು 480. 8 6 ಇದು 80 ಇದೆ, ಸೊ ಇದನ್ನ ಡಿವೈಡ್ ಮಾಡಿದಾಗ 8 6 ಬರುತ್ತೆ, ಪ್ಲಸ್ 48 10 16 ಡಿವೈಡೆಡ್ ಬೈ 480. 8 2 8 6 2 1 60 8 2 8 6 ಇಲ್ಲಿ 0 ಇರೋದ್ರಿಂದ 0. ನೆಕ್ಸ್ಟ್ ಉಳಿದಿರೋದು ಇಲ್ಲಿ 2, ಸೊ 2 1 2 30 ಉಳಿದಿದ್ದು 1/30. ಎ ಮತ್ತು ಬಿ ನ ಸಾಮರ್ಥ್ಯ 1/30. ಎ ಮತ್ತು ಬಿ ನ ಸಾಮರ್ಥ್ಯ 1/30 ಅಂತಂದ್ರೆ ಎ ಮತ್ತು ಬಿ ಸೇರಿಕೊಂಡು ಅದೇ ಕೆಲಸವನ್ನ ಕಂಪ್ಲೀಟ್ ಮಾಡಕ್ಕೆ ಇದು ಮೇಲುಗಡೆ ಹೋಗುತ್ತೆ, ಅಂದ್ರೆ 30 ದಿನ ಟೈಮ್ ತಗೊಂತಾರೆ. ಎ ಮತ್ತು ಬಿ ಸೇರಿ ಆ ಕೆಲಸ ಕಂಪ್ಲೀಟ್ ಮಾಡಕ್ಕೆ 30 ದಿನ ಟೈಮ್ ತಗೊಂತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, 30 ದಿನ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ 5 ದಿನದಲ್ಲಿ ಮುಗಿಸುತ್ತಾನೆ, ಅದೇ ವ್ಯಕ್ತಿ ಅದೇ ಕೆಲಸವನ್ನ ತನ್ನ ಮಗನೊಂದಿಗೆ ಸೇರಿ 3 ದಿನದಲ್ಲಿ ಮುಗಿಸಿದರೆ ಆತನ ಮಗನೊಬ್ಬನೇ ಅದೇ ಕೆಲಸವನ್ನ 8 ದಿನದಲ್ಲಿ ಮುಗಿಸುವನು ಅಂತ ಕೇಳಿದರು. ಸೊ ಇಲ್ಲಿ ತಂದೆಯನ್ನ ಟಿ ಅಂತ ತಗೊಂತೀನಿ, ಟಿ ಅಂದ್ರೆ ತಂದೆ ಅಂತ ತಿಳ್ಕೊಳ್ಳಿ, ಮಗನ ಎಂ ಅಂತ ತಗೊಂತೀನಿ. ಇಲ್ಲಿ ತಂದೆಯ ಸಾಮರ್ಥ್ಯ 1/5, ಅಂದ್ರೆ 5 ದಿನದಲ್ಲಿ ಅವನು ಕೆಲಸ ಮಾಡಿ ಮುಗಿಸೋದ್ರಿಂದ ಅವನ ಒಂದು ದಿನದ ಸಾಮರ್ಥ್ಯ 1/5, ಇದು ಟಿಯ ಸಾಮರ್ಥ್ಯ. ಎಂ ನ ಸಾಮರ್ಥ್ಯ ಏನಂತ ಗೊತ್ತಿಲ್ಲ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನೆಕ್ಸ್ಟ್ ಟಿ, ಇದು ಟಿ ತಂದೆ ಪ್ಲಸ್ ಮಗ. ತಂದೆ ತನ್ನ ಮಗನೊಂದಿಗೆ ಸೇರಿ 3 ದಿನದಲ್ಲಿ ಕೆಲಸ ಮಾಡ್ತಾನೆ, ಅಂದ್ರೆ ತಂದೆ ಮತ್ತು ಮಗನ ಇಬ್ರು ಕೆಲಸ ಮಾಡಿದಾಗ ಅವರ ಸಾಮರ್ಥ್ಯ 1/3, ಅಂದ್ರೆ 3 ದಿನದಲ್ಲಿ ಕೆಲಸ ಮಾಡೋದ್ರಿಂದ 1 ದಿನದ ಸಾಮರ್ಥ್ಯ 1/3 ಆಗುತ್ತೆ. ಇದು ತಂದೆ ಮಗನ ಸಾಮರ್ಥ್ಯ 1/3. ಆತನ ಮಗನೊಬ್ಬನೇ ಅದೇ ಕೆಲಸವನ್ನ 8 ದಿನದಲ್ಲಿ ಮಾಡಿ ಮುಗಿಸುವನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಎಂ ನ ಕಂಡುಹಿಡಿಬೇಕು. ಇಲ್ಲಿ ತಂದೆಯ ಸಾಮರ್ಥ್ಯ 1/5 ಅಂತ ನಮಗೆ ಗೊತ್ತಿದೆ, ಇದನ್ನ ಟಿ ಜಾಗದಲ್ಲಿ 1/5 ಅಂತ ಹಾಕಿ, ಪ್ಲಸ್ ಎಂ ಅಂದ್ರೆ ಎಷ್ಟಂತ ನಮ್ಗೆ ಗೊತ್ತಿಲ್ಲ, 1/3 ಆಗುತ್ತೆ. ಎಂ ಕಂಡುಹಿಡಿಯೋಕೋಸ್ಕರ ಇದನ್ನ 1/5 ನ ಆ ಕಡೆ ಕಳಿಸ್ತಾ ಇದ್ದೀನಿ. ಎಂ ಈಕ್ವಲ್ ಟು 1/3 ಮೈನಸ್ ಆಗುತ್ತೆ, ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ಉಳಿದಿದ್ದು 1/5. ಈಗ 3 ಮತ್ತು 5 ಲಸಾ ತೆಗೆದ್ರೆ 15 ಆಗುತ್ತೆ, 3 5 15 ಬರ್ಕೊಂತೀನಿ, ಮೈನಸ್ ಇಲ್ಲದ್ರಿಂದ ಮೈನಸ್ 5 3 5 3 ಓದಿ ಅಂದ್ರೆ 2/15. 2/15 ಅಂದ್ರೆ 7.5 ಇದು ಮಗನ ಸಾಮರ್ಥ್ಯ. ಒಂದು ದಿನಕ್ಕೆ 7.5 ಪಾರ್ಟ್ನ ಒಂದು ದಿನಕ್ಕೆ ಮುಗಿಸ್ತಾನೆ, ಅಂದ್ರೆ ಟೋಟಲ್ ವರ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಇದು ಉಲ್ಟಾ ಆಗುತ್ತೆ, ಅಂದ್ರೆ ಇದು 7.5 ದಿನ, 7.5 ದಿನ ಬೇಕು. ಅವನು ಇಡೀ ವರ್ಕ್ ನ ಒಬ್ಬನೇ ಮಾಡಿ ಮುಗಿಸೋಕೆ 7.5 ದಿನ ಟೈಮ್ ತಗೊಂತಾನೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಮಾಡಬಹುದು, ಈಸಿಯಾಗಿ ಈ ತರ ಫಾರ್ಮುಲಾ ಏನ ಹಾಕದೇನೆ ಸಾಲ್ವ್ ಮಾಡದೇನೆ ಈಸಿಯಾಗಿ ಕೂಡ ಮಾಡಬಹುದು. ಇಲ್ಲಿ 5 ದಿನ ವರ್ಕ್ ಮಾಡ್ತಾನೆ ತಂದೆ ಒಬ್ಬನೇ, 1 2 3 4 5 ಇದು ದಿನಗಳಂತ ತಿಳ್ಕೊರಿ, 5 ದಿನ ವರ್ಕ್ ಮಾಡ್ತಾನೆ ಆ ಒಂದು ಕೆಲಸ ಕಂಪ್ಲೀಟ್ ಮಾಡಕ್ಕೆ. ತನ್ನ ಮಗನೊಂದಿಗೆ ಸೇರಿದಾಗ 3 ದಿನದಲ್ಲಿ ಮುಗಿಸ್ತಾನೆ, ಇದು ಟಿ ಪ್ಲಸ್ ಎಂ 3 ದಿನ. ಉಳಿದಿದ್ದು 2 ದಿನದಷ್ಟು ಕೆಲಸನ ಮಗ ಸೇರಿದ್ರಿಂದ ಕಡಿಮೆ ಆಗಿರುತ್ತೆ. 2 ದಿನ ಮಾಡೋಷ್ಟು ಕೆಲಸನ ಮಗ ತಂದೆಯೊಂದಿಗೆ ಸೇರಿ 3 ದಿನದಲ್ಲಿ ಮಾಡಿರ್ತಾನೆ. ಅದರ ಅರ್ಥ ತಂದೆ
ಎರಡು ದಿನದಲ್ಲಿ ಮಾಡೋ ಕೆಲಸನ ಮಗ ಮೂರು ದಿನದಲ್ಲಿ ಮಾಡ್ತಾನೆ ಅಂತ ಅರ್ಥ. ತಂದೆ ಎರಡು ದಿನದಲ್ಲಿ ಮಾಡೋ ಕೆಲಸನ ಮಗ ಮೂರು ದಿನದಲ್ಲಿ ಮಾಡ್ತಾನೆ, ಹಾಗಾದರೆ ತಂದೆ ಐದು ದಿನದಲ್ಲಿ ಮಾಡೋ ಕೆಲಸನ ಮಗ ಎಷ್ಟು ದಿನದಲ್ಲಿ ಮಾಡ್ತಾನೆ ಕಂಡುಬೇಕು. ಇದರಲ್ಲಿ ಐದರಲ್ಲಿ ಎರಡು ಇಂಟು ಎರಡು ಇಂಟು ಒಂದಾಗುತ್ತೆ. ಈ ಐದೈದಲ್ಲಿ ಮೂರು ಮೂರು ಹಾಕಂತ ಹೋಗಿ, ಇದು ಎರಡು ದಿನದ ಕೆಲಸನ ಮಗ ಮೂರು ದಿನ ಮಾಡ್ತಾನೆ. ಇದು ತಂದೆ ಕೆಲಸ, ಇದು ಮಗನ ಕೆಲಸ ಕಂಡಿಡಿತಾ ಇದ್ದೀವಿ. ಪ್ರತಿ ಎರಡು ದಿನಕ್ಕೆ ಮಗ ಮೂರು ದಿನ ಕೆಲಸ ಮಾಡ್ತಾನೆ, ತಂದೆಯ ಪ್ರತಿ ಎರಡು ದಿನಕ್ಕೆ ಮತ್ತೆ ಮೂರು ದಿನ ಕೆಲಸ ಮಾಡ್ತಾನೆ. ನೆಕ್ಸ್ಟ್ ಉಳಿದಿದ್ದು ಒಂದು ಒಂದರಲ್ಲಿ ಎರಡಕ್ಕೆ ಮೂರಾದೆ ಅಂದ್ರೆ ಒಂದಕ್ಕೆ ಅದರ ಅರ್ಧ ಆಗುತ್ತೆ, ಒಂದು ಒಂದು ಅರ್ಧ ಆಗುತ್ತೆ. ಎರಡಕ್ಕೆ ಮೂರು ಅಂದ್ರೆ ಮೂರನ್ನ ಎರಡು ಭಾಗ ಮಾಡಿದಾಗ ಒಂದೂವರೆ ಒಂದೂವರೆ ಬರುತ್ತೆ, ಹಾಗಾಗಿ ಒಂದಕ್ಕೆ ಒಂದೂವರೆ. ಇನ್ನಷ್ಟು ಆಡ್ ಮಾಡಿದ್ರೆ 7.5 ಬರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ತಂದೆಯ ಎರಡು ದಿನದ ಕೆಲಸ ಮಗನ ಮಗ ಮೂರು ದಿನ ಮಾಡ್ತಾನೆ, ಮತ್ತೆ ತಂದೆ ಎರಡು ದಿನ ಕೆಲಸ ಮಗ ಮೂರು ದಿನ ಮಾಡ್ತಾನೆ, ಅಂದ್ರೆ ತಂದೆ ಒಂದು ದಿನ ಕೆಲಸನ ಮಗ ಒಂದೂವರೆ ದಿನದಲ್ಲಿ ಮಾಡ್ತಾನೆ. ಹಾಗಾಗಿ ಇವನಷ್ಟು ಆಡ್ ಮಾಡಿದಾಗ 7.5 ಬರುತ್ತೆ. ಕ್ಲಿಯರ್? ರೈಟ್ ಆನ್ಸರ್ ಸಿ ಆಗುತ್ತೆ, ಆಪ್ಷನ್ ಸಿ, ಏಳುವರೆ ದಿನ. ಪ್ರಶ್ನೆ, ಎಯು ಒಂದು ಕೆಲಸವನ್ನ 15 ದಿನದಲ್ಲಿ ಮತ್ತು ಬಿಯು 20 ದಿನದಲ್ಲಿ ಮುಗಿಸುತ್ತಾರೆ, ಇಬ್ಬರು ಸೇರಿ 4 ದಿನ ಮಾತ್ರ ಕೆಲಸ ಮಾಡಿದರೆ ಉಳಿದ ಕೆಲಸದ ಭಾಗವೆಷ್ಟು? ಇಬ್ರು ಸೇರಿ ಕೆಲಸ ಮಾಡೋ ಭಾಗದಲ್ಲಿ ಕೆಲ 4 ದಿನ ಮಾಡಿದೆ ಅಂದ್ರೆ ಉಳಿದಂತ ಕೆಲಸದ ಪಾರ್ಟ್ ಎಷ್ಟು ಅಂತ ಕೇಳಿದರೆ, ಸೊ ಇದರಲ್ಲಿ ಫಸ್ಟ್ಗೆ ಏನ ಸಾಮರ್ಥ್ಯ, ಅವನು 15 ಕೆಲಸ ಮಾಡಿದ್ರಿಂದ ಒಂದು ದಿನಕ್ಕೆ ಅವನು 1/15 ಆಗುತ್ತೆ. ಅದೇ ತರ ಬಿ ಇದ್ದು 20 ದಿನ ಕೆಲಸ ಮಾಡಿದ್ರಿಂದ ಅವನು ಒಂದು ದಿನದ ಸಾಮರ್ಥ್ಯ 1/20 ಆಗುತ್ತೆ. ಎ ಪ್ಲಸ್ ಬಿ ಇದ್ರಲ್ಲಿ ಫೈಂಡ್ ಔಟ್ ಮಾಡೋಣ. ಫಸ್ಟ್ಗೆ ಎ ಪ್ಲಸ್ ಬಿ ಎಷ್ಟಾಗುತ್ತೆ ಅಂತ ಕಂಡು ಹಿಡ್ಕೊಂಡ್ರೆ 1/15 ಪ್ಲಸ್ 1/20 ಆಗುತ್ತೆ. ಸೊ ಇವೆರಡಕ್ಕೂ ಲಸಾ ತೆಗೆದೆ ಅಂದ್ರೆ ಲಸಾ ತೆಗೆದ್ರೆ 15 20 ಐದು ಮೂರ್ಲಿ ಐದು ನಾಲ್ಕಲೆ ನಾಲ್ಕು ಮೂರ್ಲಿ 12 12 ಇಲ್ಲಿ 60 60 ಕೆಳಗಡೆ ಬರ್ಕೊಂತೀನಿ. ಆಮೇಲೆ 15 ನಾಲ್ಕಲೆ 60 20 ಮೂರ್ಲಿ 60 4 3 7 ಅಂದ್ರೆ 7/60. ಇದು ಎ ಪ್ಲಸ್ ಬಿ ಯ ಸಾಮರ್ಥ್ಯ, ಎ ಪ್ಲಸ್ ಬಿ ಯ ಸಾಮರ್ಥ್ಯ 7/60. ಇದು ಒಂದು ದಿನಕ್ಕೆ ಎ ಪ್ಲಸ್ ಬಿ ಸೇರಿಕೊಂಡು ಮಾಡುವಂತ ಕೆಲಸದ ಪಾರ್ಟ್. ನೆಕ್ಸ್ಟ್ ಅವ್ರು ಹೇಳಿದ್ರ ಹಾಗೆ ಎ ಮತ್ತು ಬಿ ಇಬ್ರು ಸೇರಿಕೊಂಡು 4 ದಿನ ಮಾತ್ರ ಕೆಲಸ ಮಾಡ್ತಾರೆ, ಅಂದ್ರೆ ಒಂದ್ ದಿನದ ಅವರ ಸಾಮರ್ಥ್ಯ 7/60, ಅದನ್ನ 4 ದಿನ ಮಾಡ್ತಾರೆ. ಹಾಗಾಗಿ 4 ದಿನಕ್ಕೆ ಅವರು 7/60 × 4, 4 ದಿನ ಮಾಡಿದ್ರಿಂದ 4, ಇದು ಒಂದ್ ದಿನದ ಸಾಮರ್ಥ್ಯ. 4 ದಿನಕ್ಕೆ ಎಷ್ಟು ಪಾರ್ಟ್ ಮಾಡ್ತಾರೆ ಅಂತ ಸಿಗುತ್ತೆ ಇಲ್ಲಿ ನಿಮಗೆ. ಸೊ 4 × 1 = 20 ಇಲ್ಲೇ 20 ಅಂದ್ರೆ 15 ಆಗುತ್ತೆ. 7/15, 7 ಸೇಮ್ ಇರುತ್ತೆ. ಇದನ್ನ 60 4 ಡಿವೈಡ್ ಮಾಡಿದಾಗ 15 ಆಗುತ್ತೆ. 7/15 ಪಾರ್ಟ್ ನ ಅವರು ಎ ಮತ್ತು ಬಿ ಸೇರಿಕೊಂಡು 4 ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಈ 7/15 ಪಾರ್ಟ್ ಅಲ್ಲಿ ಟೋಟಲ್ 15 ದಿನ ಮಾಡಂತ ಸಾಮರ್ಥ್ಯ ಇದು. ಟೋಟಲ್ 15 ಪಾರ್ಟ್ ಅಲ್ಲಿ 7 ಪಾರ್ಟ್ ಅನ್ನ 4 ದಿನದಲ್ಲಿ ಮುಗಿಸ್ತಾರೆ, ಉಳಿದಿದ್ದು 8 ಪಾರ್ಟ್. ಆ 8 ಪಾರ್ಟ್ ನ ರಿಮೈನಿಂಗ್ ವರ್ಕ್ ಅದು. ಇದು 7/15 ನ ಇನ್ 7/15 ಪಾರ್ಟ್ ನ ಅವರು ಮಾಡಿ ಮುಗಿಸಿರ್ತಾರೆ 4 ದಿನದಲ್ಲಿ. ಉಳಿದಿದ್ದು 8/15 ಪಾರ್ಟ್ ನ ಮಾಡಬೇಕಾಗಿರೋದು. ಹಾಗಾಗಿ ಸರಿಯಾದ ಉತ್ತರ 8/15, ಆಪ್ಷನ್ ಡಿ.